ಸಣ್ಣ ಆದಾಗ ಹೆಂಗೆ ಅಂತ ನಮ್ಮ ಸ್ನೇಹಿತರು ಕೇಳಿದ್ರೆ ಯಾರು ಟಿಪ್ಸ್ ಹೇಳಲೇ ಇಲ್ಲ. ನಾನೇ ಏನಾದ್ರು ಒಂದು ಐಡಿಯಾ ಮಾಡಬೇಕಲ್ಲ. ಈ ಹಾಳಾದ ಕೆಂಪಿ ನೆನ್ನೆ ಸೀನು ಬಂದಿದ್ಲು, ಮೊನ್ನೆ ಸು ಬಂದಿದ್ಲು, ಇವತ್ತು ಕಣ್ಣಿಗೆ ಕಾಣ್ತಾ ಇಲ್ಲ. ಇನ್ನೇನು ಜೇಕು ಕೇಳೋಕ್ಕೋದ್ರೆ ಅಯ್ಯೋ ಅವಳೇನಂತಳು. ಅಗ್ಗೌರಿ ಅವಳು ಮೊದಲೇ ಟಮಟೆ, ಏನಾರು ಹೇಳಿರೆ ಡಣ 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 ಅಂತ ಸಾರ್ಕೊಂಬರೋದು ಒಂದೇ ಗೊತ್ತು ಅವಳಿಗೆ. ಇನ್ನು ಪುಟ್ಟಕ್ಕ ಅಯ್ಯೋ ಪಾಪ ಅದಕ್ಕೇನು ಗೊತ್ತು, ಅದು ನನ್ನಂಥದೆಯ, ಅದಕ್ಕೆ ಏನು ಗೊತ್ತಿಲ್ಲ, ಅದು ಪ್ಯಾದ್ಮುಂಡೆದು. ಏನು ಮಾಡೋದೀಗ, ಈ ನಮ್ಮನೆ ಒಯ್ಯ ಅಲ್ಲ ಮನೆಗೊಂದು ಟಿ ವಿ ತಗೊಂಡು ಇಕ್ಕಲಿಲ್ಲ ಬಾಯಿಗಿಟ್ಟಾಕ. ಈ ಮೊಬೈಲಲ್ಲಿ ನೋಡೋಣ ಹೆಂಗೆ ಏನು ಅಂತಂದರೆ, ಈ ಮೊಬೈಲ ನನಗೆ ಓದ್ತಕ್ಕೆ ಬರೋಲ್ಲ ಸರಿಯಾಗಿ, ಫೋನ್ ಮಾಡೋದು ಅಂದ್ಬಿಟ್ರೆ ಇನ್ನೇನು ಬರೋಲ್ಲ. ಓಹೋ ಇದೇನಪ್ಪ ದೇವರು ಟಿ ವಿ ಗಿ ವಿ ಅಂತ ಏನೇನೋ ಅನ್ನಂಗೈತೆ. ಟಿ ವಿ ತಂದಿಕ್ಕಿಲ್ಲ ಅದೇನೇನೋ ಏನೇನೋ ಅಂತಿದೆ, ಮೊಬೈಲ್ ನೋಡಕ್ ಬರಲ್ಲ ಟಿ ವಿ ಅದೇನೇನೋ ಅಂತಿದ್ದಲ್ಲ ಏನು ಅಯ್ಯ ಏನೇನೇನಂತಾರೆ ನೋಡ್ಕೊಲಿ. ರಾಜಣ್ಣನವ ಪುಟಕೊಂಡು ಗಂಡನವ ಮೂರ್ತಣ್ಣನು ನೀನಿದ್ಯಾ ತಂಡಪಿಂಡ. ಅಯ್ಯ ನಾನೇನು ಮಾಡಿದೆ, ನಿಂದೊಳೆ ಸರಿ ಆಯ್ತವ. ಈಗ ಏನೋ ಸುಮ್ಮ ಸುಮ್ಮನೆ ಮನೆ ಬಳಿ ಬಂದರು ಬೈತೀಯ, ಒಯ್ತಿದ್ರು ಬೈತೀಯ, ಸುಮ್ ಕೂತಿದ್ರು ಬೈತೀಯ, ನಿಂತಿದ್ರು ಬೈತೀಯ. ಓ ನೀನು ಎಲ್ಲದಕ್ಕೂ ಬೈತಾರೆ ಅಲ್ಲ. ನಿನ್ನ ಯೋಗ್ಯತೆಗೆ ಮನೆಗೊಂಡು ಟಿ ವಿ ತಂದಿಕ್ಕ ಕಾಯಿಲ್ಲಪ್ಪ ನಿನ್ನ ಕೈಲಿ. ನಂಗದೆಲ್ಲ ಗೊತ್ತಿಲ್ಲ, ಮನೆಗೊಂದು ಟಿ ವಿ ತಗೊಂಡು ಮಾಡಿದ್ ನೀನು ಮೊದಲು. ಅದರಲ್ಲಿ ಯೋಗ ಮಾಡೋದೆಲ್ಲನು ಹೇಳ್ಕೊಡ್ತಾರಂತೆ ಬೆಳಗ್ಗೆ ಹೊತ್ತು 6 ಗಂಟೆಗೆ. ನಾನು ನೋಡಿ ಕಲಿಬೇಕು, ಯೋಗ ಕಲ್ತ್ಬಿಟ್ಟು ಸಣ್ಣ ಆಗ್ಬೇಕು. ಇನ್ನೊಬ್ರು ತವ ಅನ್ಸ್ಕೊಂಡು ಆಡೋಕ್ಕೆ ನನಗೆ ಇಷ್ಟ ಇಲ್ಲ. ನೀನೇ ಆಡ್ಕತೀಯಾ, ಬೇರೆಯವ್ರು ಬಿಡ್ತಾರೆ ನನ್ನ. ಓಹೋ ಬಿತ್ತು ಕಣಪ್ಪ ನನ್ನ ಜೋಬಿ ಕತ್ರಿ, ಇನ್ನೇನೇನು ಮಾಡ್ಕೊಂಡವಳು ಕಾಣೆ. ಇದೇನೋ ಸಣ್ಣ ಆಗ್ಬೇಕು ಪಣ್ಣ ಆಗ್ಬೇಕು ಅಂತ ಬೇರೆ ಅಂತವಳು. ಓ ನಾನು ಆಡೋದ ನೀವು ಯಾಕಾರು ಹಂಗೆ ಅನ್ನೋ ಕಾಣೆ. ಇನ್ನು ಹೊಂಚ್ಕೋಬೇಕಾಯ್ತದೆ ಅದಕ್ಕೆ 10-15 ಸಾವಿರ ಹೊಂಚ್ಕೊಂಡು ಟಿ ವಿ ತಮ್ಮದಿ ಇಕ್ಕಬೇಕು ಮುಂದಕ್ಕೀಗ. ನೀನು ಗೊಣ ಗೊಣ ಅನ್ನೋದು ಪಣಪಣ ಅನ್ನೋದು ಇವೆಲ್ಲ ನಂಗೆ ಬೇಡ. ಮೊದಲು ಒಂದು ಟಿ ವಿ ತಮ್ಮದಿ ಇಕ್ಕು ಮನೆಗಷ್ಟೇ. ಆಯ್ತು ಬಿಡಿ ಸುಬ್ಬಿ, ನಿಂಗಿಂತ ಹೆಚ್ಚಾ, ನಾಳಿಕೆ ತಂಬತ್ತೀನಿ ನೋವು. ನಾಳಿಕೆ ಗೀಳಿಕೆ ಎಲ್ಲ ಬೇಡ ನಡಿ, ಇವತ್ತು ಹೋಗಿ ತರೋಣ ಟಿ ವಿ. ಇವತ್ತೇಯ ಇವಳೇ ನಿಂಗಾಡ್ತಾಳೆ, ದುಡ್ಡು ಬೇಡವೇನೆ ಎಲ್ಲ ಚಂದ ದುಡ್ಡ ಇಷ್ಟು ಇವತ್ತೇಯ. ನಂಗದೆಲ್ಲ ಗೊತ್ತಿಲ್ಲ ಕಣಯ್ಯ, ನಾನು ನಾಳೆಯಿಂದ ಯೋಗ ಮಾಡಬೇಕು ಅಂದರೆ ಮಾಡ್ಬೇಕಷ್ಟೇ. ನಡಿ ಮೊದಲು ಹೋಗಿ ಇವತ್ತ ಟಿ ವಿ ತರೋಣ. ನಿಂತಾಗಿದ್ರೆ ಕೊಡಿಲಿ, ಆಮೇಲೆ ಕೊಬ್ಬರಿ ದುಡ್ಡು ಬಂದಾಗ ತಂದು ಕೊಡ್ತೀನಿ ನಿನಗೆ. ಓ ನನ್ಗೆ ಯಾವ್ದು ಕೊಟ್ಟಿದ್ಯಪ್ಪ ನೀನು, ಹಿಂಗ್ ಕೇಳ್ತಾ ಇದೆಯಲ್ಲ, ಏನಾರು ಕೊಟ್ಟಿಗಿಟ್ಟಿದ್ರೆ ಇನ್ನೇನ್ ಕತೆ ನನ್ಗೆ. ಅಯ್ಯೋ ತಾಯಿ ನಮ್ಮವ್ವ, ನಿನ್ ನಾನು ಯಾವ್ದು ಕೊಟ್ಟೆ ಇಲ್ಲ, ನಂಗೆ ಮನೆ ವ್ಯವಹಾರ ಎಲ್ಲ ನಾನೇ ಮಾಡ್ತೀನಿ ಅಲ್ವಾ. ನಿನ್ ಮಕ್ಕಸಿದಾಗ ಅಟ್ ಮೇಲ್ಗಡೆ ಹಳೆ ಟಿ ವಿ ಇತ್ತಲ್ಲ, ಏನಾಯ್ತದು? ಅಯ್ಯೋ ದೇವ್ರೆ, ಆ ಹಳೆ ಟಿ ವಿ ಏನಾಯ್ತು ಅಂತ ಬೇರೆ ಕೇಳ್ತಾವನಿ, ಆ ಗುಜ್ರಿ ಏನು ಬಂದ ಅಂತ ಹಾಕಿಬಿಟ್ಟೆ ನಾನು. ಏ ಮಾಡೋನೀಗ, ಯಾವ ಹಳೆ ಟಿ ವಿ ಅಯ್ಯ, ಅಟ್ಟದ ಮೇಲೆ ಬಿದ್ದಿತ್ತಲ್ಲ ಅದ, ಆ ಚೆನ್ನಾಗಿತ್ತ ಟಿ ವಿ? ಹಾ ಚೆನ್ನಾಗಿತ್ತ, ಈಗ ಏನಾಗಿತ್ತು, ಏನಾಯ್ತು ಅದು? ಅಯ್ಯೋ ಮತ್ತೆ ಏ ಅದು ಧೂಳೆಲ್ಲ ಆಗಿತ್ತಲ್ಲಯ್ಯ, ಮಕಡೆ ಬೇರೆ ಬಿದ್ದೋಗಿತ್ತು. ನಾನು ಚೆನ್ನಾಗಿಲ್ಲ ಅಂದ್ಬಿಟ್ಟು ಅವನು ಟಿ ವಿ ಗುಜ್ರೇನು, ಏನು ಕೊಟ್ಟರು ತಗತೀವಿ ಹಳೆದ, ಏನು ಕೊಟ್ಟರು ತಗತೀವಿ, ತಗೊಂಬರ್ರಕ್ಕ ತಗೊಂಬರ್ರಕ್ಕ ಅಂತಿದ್ದ. ನಾನು ಅದಕ್ಕೆ ಕೊಟ್ಬಿಟ್ಟು ಒಂದು ಜೊತೆ ಬಿಂಗೆ ತಣ್ಣಪ್ಪ. ಅಯ್ಯೋ ನೀನ್ ಮಾತ್ ಮಂಗ್ಳಾರತಿ ಅತ್ತ, ಚೆನ್ನಾಗಿತ್ ಕಡೆ ಟಿ ವಿ, ಚೆನ್ನಾಗಿರ ಟಿ ವಿ ಕೊಟ್ಬಿಟ್ಟು ಬಿನ್ಗೆ ತಡಕ್ ನೀನೇ ಬೇಕಾಯ್ತ, ಒಂದ್ ಜೊತೆ ಬಿನ್ಗೆಯ 150 ರೂಪಾಯಿನವ. ಅಯ್ಯೋ ನಿನ್ ಮಕ್ಕೋಸಿ ಇದಾಕ, ನೀನೇನು ಮನೆ ಉದ್ಧಾರ ಮಾಡಲ್ಲ ಬಿಡು ಬಿಡು, ಗೊತ್ತಾಗೋಯ್ತು ಬಿಡೆ ಮನೆ ಉದ್ಧಾರ ಮಾಡಲ್ಲ ಬಾ ನೀನ್. ನನ್ಗೇನ್ ಗೊತ್ತಯ್ಯ ಚೆನ್ನಾಗಿತ್ತದು ಅಂತ, ತೆಗ್ದು ಅಟ್ಟನ್ನ ಕೆಸ್ತಿದ್ದಲ್ಲ, ನಾನೇನು ಚೆನ್ನಾಗಿಲ್ವೇನೋ ಅಂದ್ಬಿಟ್ಟು ಸುಮ್ನೆ ಮಡಿಕೊಂಡಿರೋದು ಯಾಕೆ ಅಂದ್ಬಿಟ್ಟು ಗುಜ್ರಿಗೆ ಹಾಕ್ತಿ. ಆಗ್ತೀಯ ಕಣೆ ಆಗ್ತೀಯ, ಗುಜ್ರಿಗೂ ಆಗ್ತೀಯ, ಇನ್ನೊಂದ್ಗೂ ಆಗ್ತೀಯ, ಬೇಕಾದ್ರೆ ನನ್ನೂ ಸೇರ್ಸ್ ಆಗ್ತೀಯ ಅಲ್ವಾ? ಅಯ್ಯೋ ಏನೋ ತಿಳಿದಲ್ಲ ತಪ್ಪು ಮಾಡ್ಬಿಟ್ಟೆ, ಕ್ಷಮಸೆ ಆತಗೆ. ಆಯ್ತು ನೋಡಿ ನಂತ ಒಂದು 5 ಸಾವಿರ ಐತೆ, ಆಯ್ಕೊಂತಾರ ನೋಡಿ. ಆಯ್ತು ನೋಡಿ ನೋಡಿ ಸ್ನೇಹಿತರೆ, ಬೈದಿದ್ದಕ್ಕೆ ನೋಡಿ ನಂತನು ಒಂದು 5 ಸಾವಿರ ಐತೆ ನೋಡಿ, ಆಯ್ಕೊಂತ ಆಂಬರಣ ಅಂತ ಅಂತವಳೆ. ಏನಾರು ಹಂಗೆ ಸುಮ್ಮನಾಗಿದ್ರೆ ಇನ್ನೇನು ಎಲ್ಲಾನು ನನ್ನ ಕೈಲಿ ಯಾಕೆ ತೋರಿಸೋಳು ನೋಡಿ. ಆಯ್ತು ತರೋಣ ಹೋಗಿ, ಮೂತಿ ಹೋಗಿ ಮಾಡ್ಕೊಂಡು ಕೂತ್ಕೊಳ್ಳೋದು ಒಂದೇ ಕಲ್ತಿರೋದು ನೀನು, ಮುಂಜಿ ಬರೋತ್ತಿಗೆ ಹೋಗಿ ತರೋಣ ನೋಡಿ.
ಅಯ್ಯೋ ದೇವ್ರೇ, ಒಪ್ಕೊಂಬಿಟ್ನಾ? ಯೋ ವೇ ರಾಮ, ನಿಜವಾಗ್ಲೂ ಹೋಗದೇನಿ ಹಂಗಾರೆ? ಮುಖಂಡ ನಡಿಯ ಎದ್ದು ಸಣ್ಣ ಆಯ್ತು ನಿಂತ ಬೇರೆ ಅಂತ ಇದೀಯಾ? ನಡಿ, ಹೋಗ್ ತರೋನ ತಗೊಂಡಿರ್ಲಿ ಮಲ್ಲಿ. ಹಂಗಾರೆ ಇರಯ್ಯ, ಹೋಗಿ ಮಗ ತೋರ್ಕೊಂಡ್ ಬಂದ್ಬಿಡ್ತೀನಿ. ನೋಡು ಏನ್ ಫಾಸ್ಟ್ ಹೋಗ್ತಾಳೆ ನೋಡು. ಹ್ಞೂ ನಡಿ, ಆಯ್ತು ಹೋಗ್ಬಿಟ್ಟು ಬರೋಣ ಸಿಟಿಗೆ ಟಿವಿ ತರಕ್ಕೆ ಅಂತ ಅಂದಟ್ಕೆ. ಏನು ಕಮ್ಮಿ ಅಲ್ಲ ಸುಬ್ಬಕ್ಕ ಅಂದ್ರೆ ಸ್ನೇಹಿತರೆ. ಅಯ್ಯೋ ರಾಮ, ಅಲ್ಲಿ ಬಸ್ಲು ಮನೆಗೆ ಹೋಗಿ ಹೊಸಿ ಬತ್ತಾಲಿಲ್ಲ, ಇನ್ನೂ ಬರಲಿಲ್ಲ ಆತಗೆ ತಾಯಿ. ಎಷ್ಟೊತ್ತಾದ್ರೂ ಬರಲಿ, ನೇನು ಟಿ ವಿ ತೊಂಬರಕ್ಕೆ ಹೋಗ್ತೀವಿ. ನೇನು ಸ್ನೇಹಿತರೆ, ನೀವು ನಮ್ಮ ಜೊತೆ ಬರ್ತೀರಲ್ಲ, ಅಲ್ಲಿ ನೋಡೋಣ ಬಿಡಿ. ಹಾಗೆ ಅಲ್ಲಿವರೆಗೂ ವೀಡಿಯೋಗಳನ್ನ ನೋಡ್ತಾ ಇರಿ, ನಗ್ತಾ ಇರಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ.